ಬೇದರ್ನಲ್ಲಿ ಮದ್ರಸಾಗೆ ನುಗ್ಗಿ ಹಿಂದೂಗಳು ಪೂಜೆ ಮಾಡಿದ ವಿಚಾರ ಇದು. ಬೀದರ್ನಲ್ಲಿ ಮದ್ರಸಾಗೆ ನುಗ್ಗಿ ಹಿಂದೂಗಳು ಪೂಜೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂಜೆ ಸಲ್ಲಿಸಿದ 9 ಜನರ ಪೈಕಿ 4 ಬಂಧನ ಮಾಡಿದ್ದಾರೆ. ಮೊಹಮ್ಮದ್ ಗವಾನ್ ಮದ್ರಸಾಗೆ ಪೊಲೀಸರಿಂದ ಈಗ ಬಿಗಿ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಇದು ಸ್ವಲ್ಪ ಕಿತಾಪತಿ ಕೆಲಸವೇ. ಸುಮ್ಮನೆ ಹೋಗ್ತಾ ಇದ್ದವರು ಮದ್ರಸಾದೊಳಗೆ ಏಕಾಏಕಿ ನುಗ್ಗಿ ಒಂದ್ ಕಡೆ ದಸರಾ ಮೆರವಣಿಗೆ ಸಂದರ್ಭದಲ್ಲೇ ಹೀಗಾಗಿರೋದು ಬೀದರ್ನಲ್ಲಿ. ಆಮೇಲೆ ಕಳೆದ ಬಾರಿಯೂ ಕೂಡ ಬೀದರ್ ಇದೇ ಮೊದಲನೇ ಬಾರಿಗೆ ಈ ರೀತಿಯ ಧರ್ಮ ದಂಗಲ್ ನಡೀತಾ ಇದೆ ಅಂತೇನಿಲ್ಲ. ಹಿಂದೆಯೂ ಕೂಡ ಒಂದ್ಸಲ ಧರ್ಮದ ವಿಚಾರವಾಗಿ ಅಲ್ಲಿ ಕಿರಿಕ್ ಆಗಿತ್ತು. ಇದೀಗ ಆ ಒಂದು ಮದ್ರಸಾ ಏನಿದೆ ಆ ಮದ್ರಸಾಗೆ 9 ಜನ ನುಗ್ಗಿ ಪೂಜೆ ಮಾಡಿದ್ದಾರೆ, ಪೂಜೆ ಮಾಡಿ ಬಂದಿದ್ದಾರೆ. ಈ ಕಿತಾಪತಿ ಹಿನ್ನೆಲೆಯಲ್ಲಿ 9 ಜನರ ಮೇಲೆ FIR ಕೂಡ ಆಗಿದೆ. ಅದರಲ್ಲಿ 4 ಜನರನ್ನ ಬಂಧಿಸಿದ್ದಾರೆ. 5 ಜನರನ್ನ ಹುಡುಕೋದೇನೋ ದೊಡ್ಡ ಕಷ್ಟ ಅಲ್ಲ ಪೊಲೀಸರಿಗೆ. ಗವಾನ್ ಮದ್ರಸಾ ಘಟನೆಗೆ ಸಂಬಂಧಪಟ್ಟಂತೆ ಬೀದರ್ ಮಾರ್ಕೆಟ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾದ ಮೇಲೆ 4 ಜನ ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಇನ್ನೂ ಕಾನೂನು ಕ್ರಮ ನಾವು ತಗೊಳ್ತಾ ಇದ್ವಿ. ಸದ್ಯಕ್ಕೆ ಬೀದರ್ ನಗರದಲ್ಲಿ ಪರಿಸ್ಥಿತಿ ತುಂಬ ಶಾಂತ ರೀತಿ ಇದೆ, ಶಾಂತಿ ಇದೆ, ಯಾವುದೂ ಸಮಸ್ಯೆ ಇಲ್ಲ, ಎಲ್ಲರೂ ಶಾಂತಿ ರೀತಿಯಿಂದ ಇದ್ದಾರೆ. ಪೊಲೀಸ್ ಬಂದೋಬಸ್ತನ್ನು ನಾವು ಮಾಡಿದ್ವಿ, ಸಾಕಷ್ಟು ಬಂದೋಬಸ್ತ್ ನಾವು ಮಾಡಿದ್ವಿ, ಯಾವುದೂ ಸಮಸ್ಯೆ ಇಲ್ಲ. ದಸರಾ ಹಬ್ಬದ ಏನು ಮೆರವಣಿಗೆ ವೇಳೆ ಏನು ಒಂದು ಐತಿಹಾಸಿಕ ಏನು ಮೊಹಮ್ಮದ್ ಗವಾನ ಮದ್ರಸೆಗೆ ನುಗ್ಗಿದ ಏನು ಒಂದು 9 ಹೆಚ್ಚು ಒಂದು ಹಿಂದೂಗಳ ಮೇಲೆ ಈಗಾಗಲೇ FIR ಆಗಿರುವಂತದ್ದು. ಹಾಗಾಗಿ ಒಂದ್ ರೀತಿ ಈಗಾಗಲೇ 4 ಜನ ಆರೋಪಿಗಳನ್ನ ಏನು ಬೀದರ್ ನಗರ ಠಾಣೆ ಪೊಲೀಸರು ಏನು ಬಂಧನ ಮಾಡಿರುವಂತದ್ದು, ಆದ್ರೂ ಕೂಡ ಒಂದ್ ರೀತಿಯ ಪ್ರತಿಭಟನೆ ಮಾಡುವಂತ ಏನು ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಒಂದ್ ರೀತಿಯ ಬಿಗಿ ಭದ್ರತೆಯನ್ನ ಮಾಡಿರುವಂತದ್ದು ಅದು ಐತಿಹಾಸಿಕ ಮೊಹಮ್ಮದ್ ಗವಾನಿಗೆ. ನೋಡಬಹುದು ಯಾವ ರೀತಿ ಒಂದು ಪೊಲೀಸರು ಒಂದು ಬಿಗಿ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ. ಒಂದ್ ರೀತಿಯ ಸರ್ಪಗಾವಲು ಹಾಕಿದ್ದಾರೆ ಅನ್ನುವಂಥ ಈಗಾಗಲೇ ಒಬ್ರು DSP ಆಗಿರ್ಬೋದು, ಒಂದು 10 ಜನ CPI ಆಗಿರ್ಬೋದು, 20 ಜನ PSI ಆಗಿರ್ಬೋದು, ಒಂದು 300 ಹೆಚ್ಚು ಅಥವಾ ಟೋಟಲ್ ಪೊಲೀಸರು ಒಂದ್ ರೀತಿಯ ಐ ಅಲರ್ಟ್ ಅನ್ನ ಮಾಡ್ಕೊಂಡಿರುವಂತದ್ದು, ಅಂದ್ರೆ ಎಲ್ಲಾ ಕಡೆ ನಿಯೋಜನೆ ಮಾಡಿರುವಂತದ್ದು. ಅದು ಪ್ರಮುಖವಾಗಿ ನೀವು ನೋಡ್ತಾ ಇರ್ಬೋದು ಆ ಒಂದು ಕಾಜುವ ಕಂಬ ಏನಿದೆ, ಆ ಒಂದು ಕಂಬದಲ್ಲಿ ಪ್ರತಿ ವರ್ಷ ಏನವರು ಪೂಜಾ ಮಾಡ್ತಾ ಇದ್ರು 4 ಜನ ಒಳಗಡೆ ಹೋಗಿ ಅಂದ್ರೆ ದಸರಾ ಟೈಮಲ್ಲಿ. ಆದ್ರೆ ಏನು ನಿನ್ನೆ ಮೊನ್ನೆ ಏನು ಒಂದು ಅವರು ಒಳಗಡೆ ಹೋಗುವ ಸಂದರ್ಭದಲ್ಲಿ ಒಂದು ಪುರಾತತ್ವ ಇಲಾಖೆಯಿಂದ ಅದು ಬೀಗ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ಏನು ಒಂದು ರೀತಿಯ ಹಿಂದೂಗಳಿದ್ದರೆ ಒಳಗಡೆ ನುಗ್ಗಿರುವಂಥದ್ದು 60 ಹೆಚ್ಚು ಜನ, ಈಗಾಗಲೇ 9 ಜನ ಅಧಿಕ ಒಂದು FIR ಅನ್ನು ಆಗಿರುವಂಥವ್ರ ಮೇಲೆ ಈಗಾಗಲೇ 4 ಜನ ಆರೋಪಿಗಳನ್ನು ಕೂಡ ನಗರ ಠಾಣೆ ಪೊಲೀಸರು ಬಂಧನ ಮಾಡಿರುವಂಥದ್ದು. ಈ ಒಂದು ಜಾಗ ಏನಿದೆ ಆ ಒಂದು ಮದ್ರಸಾ ಐತಿಹಾಸಿಕ ಮೊಹಮ್ಮದ್ ಗವಾನ ಮದ್ರಸಾ ಈ ಇರುವಂಥದ್ದು, ಇಲ್ಲಿ ಬಂದು ತಡರಾತ್ರಿ ಅಂದರೆ ಮೊನ್ನೆ ತಡರಾತ್ರಿ ಅವರು ಪೂಜಾ ಮಾಡಿರುವಂಥದ್ದು. ಆ ಒಂದು ಕಂಬದಲ್ಲಿ ಏನಿದೆ ಆ ಕಂಬ ಕಾಣ್ತದೆ, ಆ ಸೈಡ್ ಅವರು ಪ್ರತಿ ವರ್ಷನೂ ದಸರಾದ ಟೈಮಲ್ಲಿ ಹಿಂದೂಗಳು ಏನು ಒಂದು ಪೂಜೆಯನ್ನು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಏನು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ತಡರಾತ್ರಿ ಈ ಒಂದು ಅಲ್ಲಿ ಒಂದು ಏನು ಒಂದು ಪ್ರಮುಖವಾಗಿ ಏನು ಒಳಗಡೆ ಬಿಡ್ತಲ್ಲ, ಹಾಗಾಗಿ ಒಂದು ರೀತಿಯ ಅವರು ಒಳಗಡೆ ನುಗ್ಗಿ ಹೋಗಿ ಒಳಗಡೆ ಒಂದು ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿದರೆ ಒಂದು ಏನು ಒಂದು ಅಲ್ಲಿ ಮದ್ರಸಾ ಕಾಣ್ತಿರಂತ ಅಲ್ಲಿ ಸ್ಥಳದಲ್ಲಿ ಅನ್ನುವಂಥದ್ದು. ಹೀಗಾಗಿ ಒಂದು ರೀತಿಯ ಬಿಗುವಿನ